जनता दल कचेरी जगह सणदागत जन जास्ती आते इवतु संक्रांतिया हालु जेनु हरदंगे जनता दल आफीस हालु तुंबिद कुड़वागी इवतु राराजिस्ता इदे इवतु जलधारे कार्यक्रम आदमेले पंचरत्न कार्यक्रम आदमेले इडी राज्यदल्लि इवतु ಒಂದು ವಾತಾವರಣ ಮುಂದೆ ಜನತಾ ದಳ ಸರ್ಕಾರ ಮಾಡುತ್ತೆ ಅನ್ನಕಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮುಸ್ಲಿಂ ಸಮಾಜದವರು ಇದ್ದಾರೆ 30,000 ಜನ ಕುರುಬ ಸಮಾಜದವರು ಮತ್ತು ಎಸ್ಸಿ ಎಸ್ಟಿ ಅಲ್ಲಿ ಮುಸ್ಲಿಂ ಸಮಾಜದವರು ಜೀವರಿಗೆ ಮತ್ತು ಶಾಪೂರ್ ಎರಡು ನನಗೆ ಕಿವಿಯ ಹೇಳೋರು ನೀವೇನಾದ್ರೂ ತಗೊಳ್ಳಬೇಕು ನಮ್ಮ ಪಾರ್ಟಿಗೆ ಮುಸ್ಲಿಮ್ಸ್ ಒಳ್ಳೆದಾಗತ್ತೆ ನಾವು 100ಕ್ಕೆ 100 ಅಷ್ಟವರಿಗೆ ಓಟ್ ಹಾಕ್ತೇವೆ ಅವರಿಗೆ ಹೇಳಿದ ನಾನು ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ನಾನೇ ತಿರುಗಾಡ್ತಾ ಇದ್ದೀನಿ ಕುಮಾರಸ್ವಾಮಿ ಅವರಿಗೆ ಮಾತಾಡ್ತೇವೆ ಟೈಮ್ ಫಿಕ್ಸ್ ಆಗೈತೆ ಇವತ್ತು ಕಂಕಣದ ಕಾಲ ಕೂಡ ಬಂತು ಕುಮಾರಸ್ವಾಮಿ ಅವರಿಗೆ ಹಾರ ಹಾಕಿ ಇವತ್ತು ಸ್ವಾಗತ ಮಾಡಿ ಇವತ್ತು ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ ನಮಗೆ ಯಾದಗಿರಿ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆ ಈ ಎರಡು ಜಿಲ್ಲೆಗಳಲ್ಲಿ ಒಂದು ದೊಡ್ಡ ಶಕ್ತಿಯನ್ನ ಇವತ್ತಿನ ದಿವಸ ಬಂದಿದೆ ದೊಡ್ಡನಗೌಡರು ಮತ್ತು ಗುರುಪಾಟೀಲ್ರವರು ವ್ಯಕ್ತಿಗಳಲ್ಲ ಇದೊಂದು ದೊಡ್ಡ ಶಕ್ತಿಗಳು ಅನ್ನಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಸವಣ್ಣನ ಕರ್ಮಭೂಮಿ ಗುಲ್ಬರ್ಗ ಬೀದರ್ ಯಾದಗಿರಿ ಆ ಕರ್ಮ ಭೂಮಿಯಿಂದ ಬಂದಿರತಕ್ಕಂಥವರಿಗೆ ಪಕ್ಷದ ಅಧ್ಯಕ್ಷರಾಗಿ ನಾನು ಸ್ವಾಗತಿಸ್ತಾ ಇನ್ನ ನಮ್ಮ ರಘುವಾಚಾರ್ ಆಚಾರ ಇವರು ನಾನು ಕೌನ್ಸಿಲ್ ಅಲ್ಲಿ ಇದ್ದಾಗ ತಮಾಷೆ ಮಾಡಿ ಹೇಳೋರು ನಾನು ಅಸೆಂಬ್ಲಿ ನಿಲ್ಲೇ ನಿಂತೇನೆ ನೀವೊಂದು ಎರಡು ದಿವಸ ಬಂದು ಭಾಷಣ ಮಾಡಿದ್ರೆ ಸಾಕು 45,000 ಸಾವಿರ ದಾರೆ ನಾನು ಎಂಎಲ್ಎ ಆಗ್ತೇನೆ ನಾಳೆ ಆಚಾರ್ಯ ಮಣೆ ಹಾಕೋರು ನೀವೇ ವಾಸ್ತು ನೋಡೋರು ನೀವೇ ಇವೆಲ್ಲ ವಾಸ್ತು ನೀವು ಕರೆಕ್ಟ್ ಆಗಿ ನೋಡಿದ್ರೆ ಆ ವಾಸ್ತು ನೋಡಿದ ಮೇಲೆ ಮಳೆ ಹೊಡಿಬೇಕಾದ್ರೆ ಸಾಬ್ರೆ ಬೇಕು ಚಿತ್ರರಂಗದಲ್ಲಿ ಮಳೆ ಹೊಡಿತೀರಿ ನೀವೇ ಕ್ಯಾಂಡಿಡೇಟ್ ಆಗ್ತೀರಿ ಅಂತ ಇವತ್ತಲ್ಲಿ ಎಲ್ಲರೂ ಕೂಡ ಅಪ್ಪಿ ಪಪ್ಪಿ ಎಲ್ಲರೂ ಎದುರವ್ರೆ ಒಂದು ಉತ್ತಮವಾದಂತ ನಿರ್ಣಯ ಮಾಡಿಕೊಂಡು ಇವತ್ತು ಬಂದಿದ್ದಾರೆ ಅದೇ ರೀತಿ ಶ್ರೀಮತಿ ಕಾರವಾರದಿಂದ ಶ್ರೀಮತಿ ಚೈತ್ರಾ ಕುಟ್ನೇಕರ್ ಅವರು ಕೂಡ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಚೈತ್ರಾರವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಇಂದಿನ ಈ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ನಮ್ಮ ನೆಚ್ಚಿನ ನಾಯಕರಾದ ಕುಮಾರಸ್ವಾಮಿ ಸರ್ ಅವರೇ ಜಿಲ್ಲಾ ಅಧ್ಯಕ್ಷ ಇಬ್ರಾಹಿಂ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯರೇ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರೇ ಮುಖಂಡರೇ ಹಾಗೂ ಮಾಧ್ಯಮದವರೇ ಎಲ್ಲರಿಗೂ ನನ್ನ ನಮಸ್ಕಾರ ಮೊಟ್ಟ ಮೊದಲು ನನಗೆ ಇವತ್ತು ಈ ಒಂದು ಅವಕಾಶ ಕೊಟ್ಟಿದ್ದಂತಹ ಜೆಡಿಎಸ್ ಪಾರ್ಟಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಾನು ಒಬ್ಬಳು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸತತ ಬಹಳ ವರ್ಷದಿಂದ ಕೆಲಸ ಮಾಡಿಕೊಂಡು ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆಯಾಗಿ ಬಹಳಷ್ಟು ಸಂಘಟನೆಗಳನ್ನು ಮಾಡ್ತಾ ಬಂದಿದ್ದೇನೆ ಆದರೆ ನಾವು ಹೇಳುವುದಷ್ಟೇ ಕಾಂಗ್ರೆಸ್ ಪಕ್ಷ ಬಿಜೆಪಿ ಪಕ್ಷ ದೊಡ್ಡ ಪಕ್ಷ ಅಂತ ಆದರೆ ಅವ್ರದ್ದು ಒಂದು ಮೆಂಟಾಲಿಟಿ ಅವ್ರದ್ದು ಏನು ಆ ಪ್ರಾಮಾಣಿಕತೆ ಅನ್ನೋದು ಏನು ಇಲ್ಲ ಅವರಲ್ಲಿ ಯಾಕಂತಂದ್ರೆ ನಾವು ಏನು ಎಷ್ಟು ಗ್ರೌಂಡ್ ಲೆವೆಲ್ದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಆದರೆ ಅವರಿಗೆ ಒಂದು ನಮಗೆ ತೋರಿಸೋ ಒಂದು ರಿಸ್ಪೆಕ್ಟ್ ಕೂಡ ಇಲ್ಲ
ಇಷ್ಟು ವರ್ಷದಿಂದ ಬಹಳಷ್ಟು ನಾನು ಸಂಘಟನೆ ಮಾಡ್ತಾ ಬಂದೆ, ಆದ್ರೆ ನನಗೆ ಸಿಕ್ಕಿದ್ದೇನು ಏನೂ ಇಲ್ಲ, ಬರೀ ಕೈಯಲ್ಲಿ ಕಳಿಸಿದ್ದಾರೆ. ಹಾಗಾಗಿ ನಾನು ಯಾವಾಗ ನಮ್ಮ ಕುಮಾರಸ್ವಾಮಿ ಸರ್ ಅವರು ಫಸ್ಟ್ ಸಿಎಂ ಆದಾಗ, ಇವತ್ತು ಸರ್ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬೆಳಿಗ್ಗೆ ನನಗೆ ಹೇಳಲಿಕ್ಕೆ ಒಂದು ಅವಕಾಶ ಸಿಗ್ಲಿಲ್ಲ. ಏನಂತಂದ್ರೆ ಅವರು ಫಸ್ಟ್ ಸಿಎಂ ಆದಾಗ ನಾನು ಅವ್ರದ್ದೊಂದು ದೊಡ್ಡ ಫ್ಯಾನ್ ಆಗಿದ್ದೆ, ಯಾವುದೇ ಪಕ್ಷದಲ್ಲಿ ಇರಲಿ, ಆದ್ರೆ ನಾನು ಅವರ ಒಂದು ತತ್ವ ಸಿದ್ಧಾಂತ ಏನಿದೆ ಯಾವತ್ತಿಗೂ ನಾನು ಮೆಚ್ಕೊಂಡು ಬಂದಿದ್ದವಳು. ಆದ್ರೆ ಇವತ್ತು ನನಗೆ ಸರ್ ಅವರು ಒಂದು ಈ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಇದರ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾನು ಬಹಳ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ನಾನು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಕೊಂಡು ಬರ್ತೇನೆ. ಮತ್ತು ನಮ್ಮ ಕಾರವಾರ ಅಂಕೋಲ ಕ್ಷೇತ್ರದಲ್ಲಿ ನನ್ನೇನಾದರೂ ನೀವು ಒಂದು ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿದ್ರೆ ನಾನು ಆ ಕ್ಷೇತ್ರ 101% ನಾನು ವಿನ್ ಆಗಿ ಬರ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಿಎಂ ಕುಮಾರಸ್ವಾಮಿ ಅವರೇ ಆಗ್ತಾರೆ ಅಂತ ಇವತ್ತು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಇನ್ನೊಂದು ಈ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಂತಹ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಜೆಡಿಎಸ್. ಆಗಿರತಕ್ಕಂತ ಶ್ರೀಮತಿ ಸವಿತಾ ನಾಯಕ್ ಅವರು ಎರಡು ಮಾತಾಡಬೇಕು. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಮುಂದಿನ ಮುಖ್ಯಮಂತ್ರಿಗಳು, ಕರ್ನಾಟಕ ಕಂಡ ಅತ್ಯುತ್ತಮ ವೀರ, ರೈತರ ಪರವಾಗಿ ಮನೆ ಮನೆ ಗ್ರಾಮ ವಾಸ್ತವ್ಯ ಮಾಡಿದಂತಹ ನಮ್ಮೆಲ್ಲರ ಕರುನಾಡಿನ ನೆಚ್ಚಿನ ಮನೆಮಗ ಎಚ್ ಡಿ ಕುಮಾರಸ್ವಾಮಿ ಸರ್ ಅವರೇ, ಹಾಗೂ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಸಿಎಂ ಇಬ್ರಾಹಿಂ ಸರ್ ಅವರೇ, ನನಗೆ ಬಲಭುಜ, ಬಲಗೈ, ಬಲಗಣ್ಣಾಗಿ ನನ್ನ ಬೆನ್ನಿಗೆ ನಿಂತಿರುವಂತಹ ನನ್ನ ಅಣ್ಣರವರಾದಂತಹ ರಘು ಆಚಾರ್ಯಣ್ಣನವರ, ಹಾಗೂ ಅದೇ ರೀತಿ ಅದೇ ಸಮನಾಗಿ ನನ್ನ ಬೆನ್ನಿಗೆ ನಿಂತಿರುವಂತಹ ನನ್ನ ಶಕ್ತಿ ಶರವಣ ಸರ್ ಅವರೇ, ಹಾಗೂ ಎಲ್ಲಾ ಹಿರಿಯರೇ, ಪಕ್ಷದ ಮುಖಂಡರೇ, ಅಧ್ಯಕ್ಷರೇ, ಮಾಧ್ಯಮ ಮಿತ್ರರೇ, ಬಂಧುಗಳೇ, ತಮ್ಮೆಲ್ರಿಗೂ ನಮಸ್ಕಾರ. ನಾನು ಕಾಂಗ್ರೆಸ್ ಪಕ್ಷನ ತೊರೆದು ಈ ದಿನ ಜೆಡಿಎಸ್ ಬಂದಿದ್ದೀನಿ ಅಂದ್ರೆ ಕಾರಣ ಒಂದೇ, ಕರ್ನಾಟಕದಲ್ಲಿ ಬಡವರು ಬದುಕಬೇಕು, ರೈತರು ಬದುಕಬೇಕು, ನಮ್ಮಂತಹ ಹೆಣ್ಮಕ್ಳು ಬದುಕಬೇಕಂದ್ರೆ ಜೆಡಿಎಸ್ ಬರಲೇಬೇಕು. ಜೆಡಿಎಸ್ ಯಾವತ್ತು ಬಡವರ ಪರವಾಗಿ, ದೀನ ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ, ಅದಲ್ಲದೆ ಎಲ್ಲಾ ಸಮುದಾಯಗಳ ಪರವಾಗಿ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದೆ, ಮುಂದೇನು ಇನ್ನು ದೊಡ್ಡ ಶಕ್ತಿಯಾಗಿ ನಿಂತ್ಕೊಳ್ಳುತ್ತೆ ಅನ್ನೋ ಭರವಸೆಗೆ ನಾನು ಈ ಪಕ್ಷನ ಸೇರ್ಪಡೆ ಆಗಿದ್ದೇನೆ. ಕುಮಾರಣ್ಣನವರ ಆಡಳಿತ ಹೊಸದಲ್ಲ, ಸಿಎಂ ಆಗಿರ್ಬೇಕಾದ್ರೆ ಕುಮಾರಣ್ಣನವರು ಒಂದೊಂದು ಹಳ್ಳಿನೂ ಬಿಟ್ಟಿಲ್ಲ, ಆ ರೀತಿ ಗ್ರಾಮ ವಾಸ್ತವ್ಯ ಮಾಡಿ ಇಷ್ಟು ದೊಡ್ಡ ಪ್ರಧಾನಮಂತ್ರಿ ಅವರ ಮಗನಾದ್ರೂ ಕೂಡ ನಮ್ಮ ಹಾಗೆ ಒಂದು ಸಾಮಾನ್ಯರಿಂದ ಸಾಮಾನ್ಯ ಒಬ್ಬ ಮನುಷ್ಯನಾಗಿ ಪ್ರತಿಯೊಂದು ಮನೆ ಮನೆಗೆ ಮನೆ ಮಗನಾಗಿ ವಾಸ್ತವ್ಯ ಮಾಡಿದ್ದಾರೆ ಅಂತಹ ಮಹಾನ್ ಶಕ್ತಿ ಈಗ ಮುಂಬರುವಂತಹ ಚುನಾವಣೆಯಲ್ಲಿ ಸಿಎಂ ಆಗಿ ಬಂದ್ರೆ ಅದು ನಮ್ಮ ಅದೃಷ್ಟವೇ ಸರಿ. ತಾವೆಲ್ಲರೂ ಪಣ ತೊಡಿ ಬೂತ್ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡಿ, ಇದು ನಮ್ಮ ಅಣ್ಣ ಕುಮಾರಣ್ಣ ಅಷ್ಟೇ ಅಲ್ಲ, ಪ್ರತಿ ಒಬ್ಬ ಬಡವ, ಪ್ರತಿ ಒಬ್ಬ ರೈತ, ಪ್ರತಿ ಒಬ್ಬ ಹೆಣ್ಣು ಮಕ್ಕಳು ಈ ದೇಶದ ಒಂದು ಶಕ್ತಿಯಾಗಿ ಬೆಳೆಯೋದಕ್ಕೆ ಒಂದು ನಾಂದಿ ಆಗತ್ತೆ. ಬಂಧುಗಳೇ, ತಾವೆಲ್ಲರೂ ಈ ದಿನ ಪಣ ತೊಡಿ, ಕಾಂಗ್ರೆಸ್ ಏನ್ ಮಾಡಿದೆ, ಬಿಜೆಪಿ ಏನ್ ಮಾಡಿದೆ ಇದುವರೆಗೂ, ನಮ್ಮ ಕುಮಾರಣ್ಣನವರ ಸರ್ಕಾರ ಏನ್ ಮಾಡಿದೆ, ಜೆಡಿಎಸ್ ಏನ್ ಮಾಡಿದೆ, ಅದನ್ನ ಒಂದ್ಸಲ ಮೆಲುಕು ಹಾಕಿ ಜೆಡಿಎಸ್ ಬಂದ್ರೆ ಮಾತ್ರ ನಾವೆಲ್ಲರೂ ಸಮ ಬಾಳ್ವೆ, ಸಮ ಪಾಲು, ಸಮನಾಗಿ ಬಾಳೋದಿಕ್ಕೆ ಒಂದು ಒಂದು ಉತ್ತಮ ಅವಕಾಶ, ಒಂದು ಉತ್ತಮ ಬೆಳವಣಿಗೆ ನಮ್ಮ ಕರ್ನಾಟಕದಲ್ಲಿ ಜೆಡಿಎಸ್ ಕಟ್ಟೋದಿಕ್ಕೆ ನಾವೆಲ್ಲರೂ ಪಣ ತೊಟ್ಟು ಹೋರಾಡೋಕೆ ರೆಡಿಯಾಗಿ. ನಾನು ಖಂಡಿತ ಹೆಣ್ಣು ಮಕ್ಕಳಿಗೆ ಯಾವ್ದಾದ್ರೂ ಪಕ್ಷ ಬೆಲೆ ಕೊಡುತ್ತೆ ಅಂದ್ರೆ ಅದ ನಮ್ಮ ಜೆಡಿಎಸ್ ಪಕ್ಷ. ಮೊದಲು ಹೊರೆ ಹೊತ್ತ ಮಹಿಳೆ, ಎಲ್ಲಾ ಮಹಿಳೆಗೂ ಒಂದು ಪುರುಷ ಸಮಾನವಾದ ಅಧಿಕಾರ ಕೊಟ್ಟಿದೆ ಅಂದ್ರೆ ಅದು ಜೆಡಿಎಸ್ ಮಾತ್ರ. ಸೊ ಅದಕ್ಕೆ ಬಂಧುಗಳೇ, ಆ ಚಿಹ್ನೆನೇ ಹೇಳುತ್ತೆ, ಒಬ್ಬ ತಾಯಿ ಸ್ಯಾರಿ ಹಾಕೊಂಡ್ಬಿಟ್ಟು ಮೇಲ್ಗಡೆ
ಹೊರೆ ಹೊತ್ಕೊಂಡ್ಬಿಟ್ಟು ನಡೀತಾಳೆ ಅಂದ್ರೆ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದಲ್ಲಿ ಇರುವಂತಹ ಬಡವರು ರೈತರಿಗೆ ಆ ಸಿಂಬಲ್ಲೇ ಸಾಕು. ಬಡವರ ಪರ ರೈತರ ಪರ ನಾವೆಲ್ರು ಈಗಿನ ತನಕ ಹೋರಾಟ ಮಾಡಿದೀವಿ. ಮುಂದೇನು ಅವರಿಗೆ ನ್ಯಾಯ ದೊರಕಬೇಕು, ಸರಿ ಸಮನಾದ ಸಮಾನತೆ ಸಿಗಬೇಕು ಅಂದ್ರೆ ಜೆಡಿಎಸ್ ಬರಲೇಬೇಕು. ನನಗೆ ಎರಡು ಮಾತಾಡೋದಿಕ್ಕೆ ಇಲ್ಲಿ ತನಕ ಕರೆದು ಅವಕಾಶ ಮಾಡ್ಕೊಂಡಂತಹ ತಮ್ಮೆಲ್ರಿಗೂ, ಕುಮಾರಣ್ಣನವರಿಗೂ ಹಾಗೂ ಸಿಎಂ ಇಬ್ರಾಹಿಂ ಸಾರ್ ಅವರಿಗೂ, ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಜೈ ಜೆಡಿಎಸ್. ಥ್ಯಾಂಕ್ ಯು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ಗೆ ಸೇರ್ಪಡಾಗಿರತಕ್ಕಂತಹ ಸತ್ಯಪ್ರಭಾ ಗೌಡ ಅವರವರು ಎರಡು ಮಾತಾಡಬೇಕು. ದಿವ್ಯ ಪ್ರಭಾ ಗೌಡ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಇವತ್ತು ಈ ವೇದಿಕೆಯಲ್ಲಿ ನಮ್ಮೊಂದಿಗೆ ಇರುವಂತಹ ನಮ್ಮೆಲ್ಲರ ಈ ಕರುನಾಡಿನ ಅಚ್ಚು ಮೆಚ್ಚಿನ ಒಬ್ಬ ಮಗ ಹಾಗೂ ಮಾಜಿ ಮುಖ್ಯಮಂತ್ರಿಯಾಗಿದ್ದಂತಹ ಕುಮಾರಣ್ಣನವರೇ ಹಾಗೂ ಈ ಪಕ್ಷದ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದಂತಹ ಇಬ್ರಾಹಿಂ ಸರ್ ಅವರೇ ಹಾಗೂ ನನ್ನನ್ನ ಇವತ್ತು ಈ ವೇದಿಕೆಯಲ್ಲಿ ನಿಲ್ಲೋದಕ್ಕೆ ಕಾರಣರಾಗಿರುವಂತಹ ನಮ್ಮ ಎಂಎಲ್ಸಿಗಳು ಆದಂತಹ ಭೋಜೇಗೌಡರವರೇ, ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮಗೂ ಅವಿನಾಭಾವ ಸಂಬಂಧ. ಅವರು ನಮ್ಮ ಪುತ್ತೂರಿಗೆ ಬಂದಾಗ ಪ್ರತಿಯೊಂದು ನಮ್ಮ ಸಂಘದ ಕಾರ್ಯಕ್ರಮದಲ್ಲಿ ನಾವು ಅವರ ಜೊತೆಯಲ್ಲಿ ಇರ್ತಿದ್ವಿ, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಘದ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಇನ್ನೋರ್ವರು ನಮ್ಮ ಜಾಕೆ ಮಾಧವಣ್ಣನವರು ಹಾಗೆ ನಮ್ಮ ಪುತ್ತೂರು ಕ್ಷೇತ್ರದ ಅಧ್ಯಕ್ಷರು ಎಲ್ಲರೂ ಕಾರಣರಾಗಿದ್ದಾರೆ. ನಾನು ಕಾಂಗ್ರೆಸ್ನಲ್ಲಿ ಸತತ 17 ವರ್ಷಗಳಿಂದ ಪಕ್ಷ ಸಂಘಟನೆಯನ್ನ ಮಾಡಿಕೊಂಡು ಅನೇಕ ಹುದ್ದೆಗಳಲ್ಲಿ ಕೆಲಸವನ್ನ ಮಾಡ್ತಾ ಬಂದಿದ್ದೆ. ರಾಜ್ಯ ಸಮಾಜ ಕಲ್ಯಾಣ ಮಂಡಳಿಯ ಅಧ್ಯಕ್ಷೆಯಾಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದೇನೆ. ಆದ್ರೆ ಚಿಕ್ಕವರಿಂದನೂ ಕೂಡ ನಾವು ಸನ್ಮಾನ್ಯ ದೇವೇಗೌಡ ಅವರನ್ನು ಕೂಡ ಮತ್ತು ನಾವು ಕುಮಾರಣ್ಣನವರನ್ನೆಲ್ಲ ನೋಡಿಕೊಂಡು ಬಂದಿದ್ದೇವೆ. ಅವರ ರಾಜಕೀಯ, ಅವರ ಈ ಜನಪರ ಕಾಳಜಿಯನ್ನ ನಾವು ನೋಡ್ತಾ ಬಂದಿದ್ದೇವೆ. ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗುದಿಲ್ಲ. ಇವತ್ತು ಎಲ್ಲರ ಪರವಾಗಿ, ಈ ಕರುನಾಡಿನ ಜನರ ಪರವಾಗಿ ಯಾವುದಾದ್ರೂ ಪಕ್ಷ ಸರ್ಕಾರ ಮಾಡಬೇಕು, ಆಡಳಿತಕ್ಕೆ ಬರಬೇಕು ಅಂತಂದ್ರೆ ಅದು ಜನತಾದಳ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಇವತ್ತು ಒಳ್ಳೆಯ ದಿನ, ಸಂಕ್ರಮಣ ಅಂತ ಹೇಳ್ತೀವಿ, ಬಹಳ ಒಳ್ಳೆಯ ದಿನ, ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ. ನಾವೆಲ್ಲರೂ ಮಹಿಳೆಯರು, ಯುವಕರು, ವಿದ್ಯಾರ್ಥಿಗಳು, ರೈತರು, ಎಲ್ಲರೂ, ಎಲ್ಲ ಸಮುದಾಯದವರು ಕೂಡ ನಾವು ಒಗ್ಗಟ್ಟಾಗಿ ಇವತ್ತು ಜನತಾದಳವನ್ನ ಆಡಳಿತಕ್ಕೆ ತರಬೇಕು, ಕುಮಾರಣ್ಣನವರು ಮುಖ್ಯಮಂತ್ರಿಯಾಗಿ ಬರಬೇಕು ಅನ್ನುವ ಆ ನಮ್ಮ ಕನಸನ್ನ ನನಸು ಮಾಡಿಕೊಳ್ಬೇಕು. ಎಲ್ಲರೂ ಕೂಡ ಶ್ರಮ ವಹಿಸಿ ರಾತ್ರಿ ಹಗಲು ಅನ್ನೋದಾಗೆ ನಾವೆಲ್ಲರೂ ಕೆಲಸ ಮಾಡೋಣ. ಗ್ರಾಮ ಗ್ರಾಮಕ್ಕೆ ಹೋಗಿ ಕುಮಾರಣ್ಣನವರು ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿದಂತಹ ಕೊಟ್ಟಂತಹ ಯೋಜನೆಗಳು, ಕೆಲಸಗಳನ್ನ ಜನರ ಬಳಿಗೆ ತೆಗೆದುಕೊಂಡು ಹೋಗೋಣ ಅಂತ ಹೇಳಿಕೊಂಡು, ನಾನು ಸಾಮಾಜಿಕ ನ್ಯಾಯವನ್ನ ಕೊಡುವಂತಹ ಒಂದು ಪಕ್ಷದಲ್ಲಿ ಇವತ್ತು ನಾನು ಸೇರ್ಪಡೆಯಾಗಿದ್ದೇನೆ. ಆ ತತ್ವ ಇವತ್ತೇನಾದ್ರೂ ಅಂಬೇಡ್ಕರ್ ಜಯಂತಿಯ ದಿನ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನವನ್ನ ಶಿಸ್ತುಬದ್ಧವಾಗಿ ಪಾಲಿಸುವಂತಹ ಪಕ್ಷ ಅಂತ ಜನತಾದಳ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇರೆಯವರೆಲ್ಲ ಹೇಳ್ತಾರೆ ನಾವು ನುಡಿದಂತೆ ನಡೆದಿದ್ದೇವೆ ಅಂತ, ಅದು ಸುಳ್ಳು. ನುಡಿದಂತೆ ನಡೀತಾ ಇದ್ರೆ, ನುಡಿದಂತೆ ನಡೆದಿದ್ರೆ ಅದು ಜನತಾದಳ, ಅದು ಕುಮಾರಣ್ಣನವರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಣ್ಣ ಈ ವೇದಿಕೆಯಲ್ಲಿರುವಂತಹ ಮಹಾ ನಾಯಕರಿಗೆ ನಾವು ಮಾತು ಕೊಡ್ತಾ ಇದ್ದೇವೆ. ಜನತಾದಳವನ್ನ ಪುತ್ತೂರು ಕ್ಷೇತ್ರದಲ್ಲಿ ದಳದ ಬಾವುಟವನ್ನ ನಾವು ಹಾರಿಸುವಲ್ಲಿ ಪ್ರಯತ್ನವನ್ನು ಮಾಡ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನತಾದಳ ಏನು ಅಂತ ಅನ್ನೋದನ್ನ ನಾವು ತೋರಿಸಿಕೊಡ್ತೇವೆ ಎಲ್ಲರ ಸಹಕಾರದಿಂದ ಅಂತ ಹೇಳ್ತಾ, ಪಂಚರತ್ನ ಏನು ಯಾತ್ರೆ ಇದೆ ಅದರ ಬಗ್ಗೆ ಜನಗಳಿಗೆ ನಾವು ಹೇಳೋಣ. ನಮಗೆ ಕ್ಷಣಿಕ ಲಾಭಗಳು ಬೇಡ, ನಮಗೆ ಜೀವಮಾನದಲ್ಲಿ ನಮಗೆ ಆಗುವಂತಹ ಯೋಜನೆಗಳು, ಆ ಪಂಚರತ್ನ ಅದರಲ್ಲಿ ಏನು ಯೋಜನೆ ಇದ್ದಾವೆ, ಪಂಚ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸೋಣ. ಹಾಗೂ ಜನತಾ ಜಲಧಾರೆ ಎನ್ನುವ ಯೋಜನೆಯನ್ನ ಇವತ್ತು ಕೃಷಿಕರೇನಾದ್ರೂ ಉಸಿರಾಡ್ತಾ ಇದ್ದಾರೆ ಅಂತ ಆದ್ರೆ ಅಂದ್ರೆ ಅದು ಜನತಾದಳದಿಂದ ಮಾತ್ರ. ಇನ್ನು ಮುಂದೆ ಕೂಡ ಈ ದೇಶದ ಬೆನ್ನೆಲುಬು ನಮ್ಮ ರೈತರು, ಆ ರೈತರು ಉಸಿರಾಡಬೇಕು, ರೈತರು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಅಂತಂದ್ರೆ ಇವತ್ತು ಜನತಾದಳ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗ್ಬೇಕು, ಜನತಾದಳದ ಸರ್ಕಾರ ಆಡಳಿತಕ್ಕೆ ಬರಬೇಕು, ನಾವೆಲ್ಲ ಒಟ್ಟಾಗಿ ದುಡಿಯೋಣ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ಜನತಾದಳ. ತುಮಕೂರು ಜಿಲ್ಲೆ